पारैया भा ಕರ್ಣ ಕೃಷ್ಣ ಸಂಧಾನಕ್ಕಾಗಿ ಬಂದೆ ನೋಡಿದ್ದೇನೆ ಹಾಗೆಂದು ದುರವೀಳಿಯನ್ನು ಪಡೆದು ಮರಳಿ ಉಪಪ್ಲಾವ್ಯದ ಕಡೆಗೆ ಹೋಗುತ್ತಾ ಇದ್ದೇನೆ ನೀನು ಹೊರಟಾಗ ನಿನ್ನ ಹಿಂದೆ ನಾನು ಇದ್ದೇನೆ ಗೊತ್ತಾಯಿತು ನೀನು ಸೂಚನೆ ಮಾಡಿದೆಯೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಯಾವುದರ ಕುರಿತು ನಾನು ಎದ್ದು ನಿಂತೆ ನೀನು ಹೊರಟೆ ನಿನ್ನ ರಥದ ಗಾಲಿಗಳು ಸಂಚಾರ ಮಾಡುವಾಗ ನನ್ನ ಮನೋರಥ ಅದರ ಜೊತೆಗೇ ಬಂತು ಊರು ಕಳೆದದ್ದೇ ಗೊತ್ತಾಗ್ಲಿಲ್ಲ ಹೌದು ಹಾಗೆಂತ ಒಂದು ಊರು ಕಳೆದದ್ದು ಗೊತ್ತಾಗ್ಲಿಲ್ಲ ಕಾಡು ಬರಲಿಲ್ಲ ಆದರೆ ಊರು ಉಳಿಬೇಕು ಅಂತ ಯೋಚನೆ ನಾನು ನಾನು ಹಾಗೆ ಊರು ಉಳಿಯಬೇಕು ಅನ್ನುವಂತಹ ಉದ್ದೇಶದಿಂದಲೇ ಪ್ರಯತ್ನ ಮಾಡಿದೆ ಈಗ ನಿನ್ನ ನಡೆ ನೋಡುವಾಗ ನನಗೆ ಸಂತೋಷ ಆಗ್ತದೆ ಕಾರಣ ಹೌದಾ ಅಂದ್ರೆ ನನ್ನ ರಥದ ಜೊತೆಯಾಗಿಯೇ ಬರ್ತಾ ಇದೆಯಲ್ಲ ರಥ ಮುಂದೆ ನಾನು ಹಿಂದೆ ಅದೇ ಕಷ್ಟ ನನಗೆ ಯೋಚನೆ ಕೃಷ್ಣ ಸಮಾಜ ಮುಂದೆ ನಾನು ಹಿಂದೆ ನೀನು ಹಿಂದಿನಿಂದ ನೀನು ಹಿಂದಿನಿಂದ ಅಂತ ಆಲೋಚನೆ ಮಾಡ್ತಾ ಅಲ್ಲ ಉಳಿಯುವುದು ಅಂದ್ರೆ ಮುಂದೆ ಬರಬೇಕು ಅಂತಲೇ ನೀನು ಬಂದ್ರೆ ನೀನು ಮುಂದೆ ಹಾಗೆ ಒಂದು ಸಾಧ್ಯತೆ ಇನ್ನೊಂದುಂಟು ಹಿಂದುಳಿದವರು ಯಾರಿದ್ದಾರೋ ಅವರನ್ನು ಮುಂದೆ ಇದ್ದವರ ಜೊತೆಯಾಗಿ ಕರ್ಕೊಂಡು ಬರು ಔದಾರ್ಯ ಜೊತೆಯಾಗಿ ಬಾ ಜೊತೆಯಾಗಿ ಬಾ ಅಂತ ಹೇಳುವುದು ಇರ್ಲಿ ಕರ್ಣ ಸಮಸ್ಯೆ ಗೊತ್ತಾ ಒಂದು ನೀನು ರಥದಿಂದ ಕೆಳಗೆ ನಡ್ಕೊಂಡು ಬರ್ತಾ ಇದ್ದೆ ಹೌದು ನಾನು ರಥವನ್ನು ಏರಿದ್ದೇನೆ ಈಗ ನಿನ್ನಲ್ಲಿ ಮಾತನಾಡಬೇಕು ಅಂತ ಆದ್ರೆ ನಾನು ಕುತ್ತಿಗೆ ಬಗ್ಗಿಸಬೇಕು ಬೇಡವಾ ಕೃಷ್ಣ ನೀನು ಮಾತಾಡಿದ್ರೆ ಅದು ಕಥೆಯಾಗುತ್ತದೆ ಅಂತ ನೋಡಿದ್ದೇನೆ ಹ ನೀನು ಕೊಡುವ ಸೂಚನೆ ಶಾಸನವಾಗುತ್ತದೆ ಅಂತ ಕಂಡಿದ್ದೇನೆ ಹಾ ನೀನು ಕಾಣಿಸುವ ರೂಪ ಹ್ಮ್ ಅದು ವಿಶ್ವರೂಪ ಆಗುತ್ತದೆ ಅಂತ ನಾನು ಅನುಭವಿಸಿದ್ದೇನೆ ಸರಿ ಕರ್ಣನ ಹತ್ತಿರವೂ ಮಾತಾಡುವ ಕಾರ್ಯ ಇದೆ ಅಂತ ಹೇಳ್ತಾ ಇದ್ದೀವಿ ಕುತ್ತಿಗೆ ಕುತ್ತಿಗೆ ಬಗ್ಗಿಸ್ತೀಯ ನೀನು ಔದಾರ್ಯ ದೊಡ್ಡದು ಕೃಷ್ಣ ಕೆಳಗಿದ್ದವರಿಗೆ ಕರಾವಲಂಬನ ಕೊಡುವುದಕ್ಕೆ ಕೈಯನ್ನ ಕೆಳಚಾಚುವ ನೀರು ಮನಸ್ಸು ಮಾಡಿದರೆ ಎಷ್ಟು ಕೆಳಗೆ ಬರ್ತೀವಿ ಬರಬಲ್ಲೆ ನಾವು ಕೆಳಗೆ ಬಂದ್ರೆ ಬಿದ್ದೆವು ಅಂತ ಆಗುತ್ತದೆ ನೀನು ಕೆಳಗೆ ಬಂದ್ರೆ ಅದು ಅವತಾರ ಅಂತ ಆಗ್ತದ ಅದರಿಂದ ಏನು ಗೊತ್ತಿಲ್ಲ ಹಾ ಒಂದು ಅವ್ಯಕ್ತವಾದ ಒಂದು ಪ್ರೇರಣೆ ಆಗ್ತಾ ಇರೋದ್ರಿಂದ ಒಳ್ಳೇದು ದೇವರಾದ್ರೂ ಕೆಳಗೆ ಇಲ್ಲ ಇಲ್ಲ ನಾನು ಮಾತಾಡಿದ್ರೆ ಅದು ಕಥೆ ಆಗ್ತದೆ ಅಂತ ನೀನು ಆಡಿದೆ ಆದ್ರೆ ನನಗನ್ನಿಸುವುದು ನಿನ್ನ ಜೊತೆಯಾಗಿ ಒಂದು ಮಾತುಕತೆ ಮಾಡಿದ್ರೇನು ಅಂತ ಹಾಗೆ ಹೌದೌದು ಈ ಮಾತುಕತೆ ಆಗಬೇಕು ಅಂತ ಆದ್ರೂ ಒಂದು ಸಮಾನತೆ ಬೇಕು ಬೇಕದು ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ ನಿನ್ನ ಜೊತೆಗೆ ಸಂಭಾಷಣೆ ಮಾಡಬೇಕಾದ್ರೆ ನಾನು ಕುತ್ತಿಗೆ ತಗ್ಗಿಸಬೇಕಾಗ್ತದೆ ನೀನು ನನ್ನ ಮುಖವನ್ನು ನೋಡಬೇಕು ಅಂತಾದ್ರೆ ನೀನು ನನ್ನ ಕುತ್ತಿಗೆಯನ್ನು ಎತ್ತರಿಸಬೇಕ ಅದರ ಬದಲು ನಾವಿಬ್ಬರು ಸಮಾನರಾಗಿದ್ರೇನು ನೀನು ಹೇಳಿದ ಒಂದು ಮಾತಿನ ನನಗೆ ಪ್ರೇರಣೆ ಕೊಡ್ತದೆ ಕಾರಣ ಕೃಷ್ಣ ಈ ಸಮಾನತೆ ಎನ್ನುವುದು ಮಾತ್ರ ನನಗೆ ಅರ್ಥ ಆಗಲಿಲ್ಲ ಪ್ರಪಂಚದ ಯಾಕಪ್ಪ ಯಾಕೆಂದ್ರೆ ಹಲವು ಸಾರಿ ಪ್ರಯತ್ನ ಮಾಡಿದ್ದೇನೆ ಸಮಾನ ಆದರೆ ನಮ್ಮ ಕೈಗೆ ಎಟುಕದ ಶಬ್ದ ಅಪ್ಪ ಅದು ಅಲ್ಲ ನೀನೇ ಆಡಿದೆಯಲ್ಲ ಕೆಳಗಿದ್ದವರನ್ನು ಎತ್ತುವುದಕ್ಕಾಗಿ ಕೈ ಕೊಡುವವನು ನೀನು ಮಾತ್ರವಲ್ಲ ಕೈ ಕೊಡುವುದಕ್ಕಾಗಿ ನೀನೇ ಬೇಕಾದ್ರೆ ಕೆಳಗೆ ಬರ್ತಿ ಅಂತ ಈ ಸಲ ನಿನಗೊಂದು ಕೈ ಕೊಟ್ರೆ ಏನು ಅಂತ ಪ್ರಭು ಉದ್ಧಾರ ಮಾಡುವುದಕ್ಕೆ ಯಾರು ಕೈ ಕೊಟ್ಟರು ನಾನು ಕೈಯನ್ನು ಎತ್ತಬಲ್ಲೆ ಅಷ್ಟೇ ಅಲ್ಲವೇ ನಾನು ಇರುವುದು ಹಾಗಲ್ಲ ಹ ಅಲ್ಲ ಹಾಗಾಗಿ ಆಡಿದ್ದು ಇದು ಕೈ ಕೊಟ್ಟು ನಿನ್ನನ್ನು ಎತ್ತಿ ನನ್ನ ರಥದಲ್ಲಿ ನನ್ನ ರಥ ನೋಡಿದೀಯ ನಾನು ಒಬ್ಬನೇ ಕುಳಿತುಕೊಳ್ಳುವುದಲ್ಲ ಇನ್ನೊಬ್ಬ ಕುಳಿತುಕೊಳ್ಳುವಷ್ಟು ಸ್ಥಳಾವಕಾಶ ಉಂಟಿದ್ರಲ್ಲಿ ನನ್ನ ತೊಡೆ ಸೋಂಕಿನಲ್ಲಿ ನೀನು ಕೂತರೆ ಒಟ್ಟಿಗೆ ರಥದಲ್ಲಿ ಹೋಗುತ್ತಾ ತಾಂಬೂಲ ಚರ್ವಣ ಮಾಡುತ್ತಾ ಜೊತೆಯಾಗಿ ಒಂದು ಮಾತುಕತೆ ಮಾಡಿದ್ರೆ ಏನು ಅಂತ ಕೃಷ್ಣ ದೊಡ್ಡದು ಆದರೆ ಆದರೆ

ಬಾ ಅಂತ ಕರಿತಾ ಇದ್ದೀನಿ ನನ್ನ ರಥವನ್ನು ಏರು ಕೃಷ್ಣ ಕರ್ಣ ನನ್ನ ಜೀವನದ ಭಾಗ್ಯಕ್ಷಣ ಅಂತ ನಾನು ಭಾವಿಸಬಹುದು ಇದನ್ನು ಆದರೆ ಅರಗಿಸಿಕೊಳ್ಳಿಕ್ ಆಗ್ತಾ ಇಲ್ವೋ ಯಾಕಪ್ಪ ಯಾಕೆಂದ್ರೆ ನಿನ್ನ ಯೋಗ್ಯತೆ ದೊಡ್ಡದು ಅಂತ ನಾನು ಕಣ್ಣಾರೆ ಕಂಡಿದ್ದೇನೆ ನಾನೇನು ನಾಸ್ತಿಕ ಅಲ್ಲ ಆದರೆ ನಿನ್ನ ದೇವರು ಅಂತ ಭಾವಿಸಿದರೂ ಪೂಜಿಸುವುದಕ್ಕೆ ಸ್ವಾತಂತ್ರ್ಯವಿಲ್ಲದ ಸೇವಕ ನಾನು ಓಹೋ ನಿನಗರ್ಥ ಆಗ್ತದೆ ಹೀಗಿರುವಾಗ ಕರಣ ನನ್ನ ರಥಕ್ಕೆ ಬಾ ಅಂತ ಕರೆದು ತೊಡೆಯ ಸೋಂಕಿನಲ್ಲಿ ನೀನು ಸ್ಥಳವನ್ನು ತೋರಿಸ್ತಾ ಉಳ್ಳಿರು ನನ್ನ ಜೊತೆಗೆ ಹಂಚಿಕೊಳ್ಳುವುದಕ್ಕೆ ತಾಂಬೂಲವನ್ನು ತೋರಿಸ್ತಾ ಹೌದು ಈಗ ತೆಕ್ಕೊಂಡ ದೂರವಿಳ್ಳಿ ಅಲ್ಲ ಬೇರೆ ಉಂಟು ಅಲ್ಲ ಅದು ಗೊತ್ತಾಯಿತು ನನಗೆ ಈಗ ನೀನು ಯಾವುದನ್ನು ಯಾವುದಾಗಿಯೂ ಬಳಸಿಕೊಳ್ಳುವ ಯೋಗ್ಯತಾ ಉಂಥದಂತ ನಾನು ನಂಬಿದವು ಹ್ಮ್ ನಿನ್ನ ಯೋಗ್ಯತೆ ದೊಡ್ದು ಹ್ಮ್ ನೀನು ಅವಕಾಶ ಕೊಟ್ಟರೆ ಉಳಿದವರಿಗೆ ಸ್ಥಾನ ಉಳಿದವರಿಗೆ ಮಾನ ಹ್ಮ್ ಉಳಿದವರಿಗೆ ಒಂದು ಜೀವ ಮರ್ಯಾದೆ ಹ್ಮ್ ಇದನ್ನು ನಾನು ಗ್ರಹಿಸಿಕೊಂಡವರೇ ರಥಕ್ಕೆ ಬಾ ಅಂತ ಕರಿತಾ ಹೌದು ನಿಜವಾಗಿ ಈ ಜೀವ ಧನ್ಯ ಆಗುವ ಕ್ಷಣ ಹೌದು ಆದರೆ ಅರಗೋದಿಲ್ಲ ಯಾಕೆಂದ್ರೆ ನಾನು ಹಾಗಿಲ್ಲ ಸರಿ ಸಮಾನರಿಗೆ ಉಚಿತವಾದದ್ದು ಸರಿ ಈಗ ಸರಿದು ಬರುವುದಕ್ಕಾದರೂ ಒಂದು ಸಮಾನತೆ ಬೇಕು ಬೇಕು ಅಂತಹ ಸಮಾನತೆ ನನಗಿಲ್ಲ ಅಭಿಜಾತ್ಯ ಇಲ್ಲ ಸರಿ ಅಂತಹ ಒಂದು ವಿದ್ಯೆ ಇಲ್ಲ ಸಂಸ್ಕಾರ ಇಲ್ಲ ಸಿದ್ಧಿ ಇಲ್ಲ ಸ್ಥಾನಮಾನಗಳಿಲ್ಲ ಇಲ್ಲ 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 ಎಂಬ ಪಟ್ಟಿಯೇ ದುಡಿಸು ಹ್ಞೂ ಇದೆ ಅಂತಂದರೆ ಒಂದಷ್ಟು ಅಭಿಮಾನ ಒಂದಷ್ಟು ಭ್ರಮೆಗಳು ಒಂದಷ್ಟು ಸಮ್ಮುಗ್ಧವಾದಂತಹ ವಿಶ್ವಾಸ ಬಿಟ್ಟರೆ ಕರ್ಣದಲ್ಲಿ ಏನಿದೆ ಹೇಳ್ತೀವಿ ನನ್ನ ಕರೆದು ಬಿಟ್ಟಿಯಲ್ಲ ಕೃಷ್ಣ ರಾಧೇಯ ನನ್ನಲ್ಲಿ ಏನಿದೆ ಅಂತ ನೀನು ಕೇಳುವುದಕ್ಕಿಂತ ನನ್ನಲ್ಲಿ ಏನಿಲ್ಲ ಅಂತ ಕೇಳುವುದು ಒಳ್ಳೇದಲ್ಲ ಭಯ ಪಡ್ತೀಯ ರೋಕ್ಷ ಆರಾಧಿಸುವಂತಹ ಸ್ವಾತಂತ್ರ್ಯವಿಲ್ಲದ ಸೇವಕ ಅಂತ ಆಡಿದೆ ಪ್ರತ್ಯೇಕವಾಗಿ ನೀನು ಯಾರ ಸೇವಕ ಅಂತ ಕರ್ಣ ಒಂದು ಪಾತ್ರೆಗೆ ಯಾರೋ ಒಬ್ರು ಹಾಲನ್ನು ತುಂಬಿಸ್ತಾರೆ ಆ ತುಂಬಿಸುವವರು ಮೊದಲೇ ಪಾತ್ರೆ ಶುದ್ಧವಾಗಿ ಉಂಟೋ ಇಲ್ವೋ ಅಂತ ನೋಡ್ತಾರೋ ಇಲ್ವೋ ಪ್ರಜ್ಞೆ ಬೇಕಲ್ಲ ಅವರಿಗೆ ನೋಡಬೇಕದು ಇಲ್ಲದೆ ಹೋದ್ರೆ ಅವರು ಏನನ್ನು ತುಂಬಿಸ್ತಾರೋ ಆ ಹಾಲು ಹಾಳಾಗಿ ಬಿಡ್ತದೆ ಹೌದು ನಾನು ದನ ಕಾಯುವವನಾದ ಕಾರಣ ಹಾಲು ಅನ್ನೋದು ಬಹಳ ಸರಳವಾಗಿ ಸಿಕ್ತದೆ ನನಗೆ ಉದಾಹರಣೆಗೆ ಅಲ್ಲ ಅದು ಅಲ್ಲ ಹಾಲು ಸಿಕ್ತದೆ ಅಂತ ಆದ್ರೂ ನಿನಗೆ ಈ ಪಾತ್ರ ಆ ಪಾತ್ರ ಅಂತ ಪಾತ್ರೆಯನ್ನು ಶುದ್ಧ ಮಾಡಿ ತುಂಬಿಸುವ ಅಲ್ಲ ಮತ್ತೆ ನಿನ್ನ ಬಾಲ ಲೀಲೆ ಕೇಳುವಾಗ ಪಾತ್ರವೇ ಬೇಡ ನಿನಗೆ ಹಾಲು ಮಾತ್ರ ಸಾಕು ಹಾಲು ಮಾತ್ರ ಸಾಕು ಹಾಲು ಕೆಚ್ಚಲಿನೊಳಗಿದೆ ಅಂತ ಗೊತ್ತಾದರೆ ಕೆಚ್ಚರಿಗೆ ಬಾಯಿಕ್ಕೆ ಹಾಲು ಕುಡುವವ ಕುಡಿದವ ನೀನು ಕರುವಿಗಿಂತ ಮೊದಲೇ ನಾನು ಕೂಡದ ಬಂದ್ರೆ ನನ್ನ ಬಾಯಿಯು ಪಾತ್ರವಾಗ್ತದೆ ಅಲ್ಲ ಮತ್ತೆ ಕರು ಬೇಕು ಅಂತ ಇಲ್ಲ ಹಾಲು ಕೊಡ್ಲಿಕ್ಕೆ ಹೌದು ಹೌದು ಗೋಮಾತೆಗೆ ಹೌದು ಹ್ಮ್ ಕರ್ಣ ಹ್ಮ್ ಬಾಯಿ ಶುದ್ಧ ಬೇಕು ಅಲ್ವಾ ಪರಶುರಾಮರ ಶಿಷ್ಯ ಅಲ್ವಾ ನೀನು ಕೃಷ್ಣ ನಿನಗೆ ಗೊತ್ತಾಗಿದೆಯಾ ಇದು ನಾನು ಅದಕ್ಕೆ ಆಗ ಕೇಳಿದ್ದು ಏನು ಗೊತ್ತಿಲ್ಲ ಅಂತ ಕೇಳುವುದು ಒಳ್ಳೆಯದು ಅಂತ ಓಹೋ ಪರಶುರಾಮ ದ್ರೋಣರ ಗುರುಕುಲದಿಂದ ತಿರಸ್ಕೃತನಾಗಿ ಪರಶುರಾಮಾಚಾರ್ಯರ ಬಳಿಗೆ ಹೋಗಿ ಅವರ ಪ್ರಿಯ ಶಿಷ್ಯನಾಗಿ ಎಲ್ಲಾ ಮಂತ್ರಾಸ್ತ್ರಗಳನ್ನು ನೀನು ಅಭ್ಯಾಸ ಮಾಡಿದವನು ಹೌದಲ್ಲ ಹೌದು ಕ್ಷಾತ್ರಕುಲ ಭಂಜನ ಯಾರು ದುಷ್ಟರಾದಂತಹ ಕ್ಷತ್ರಿಯರಿದ್ದಾರೆ ಅಂತವರನ್ನು ನಾಶ ಮಾಡುತ್ತೇನೆ ಅಂತ ಪಣ ತೊಟ್ಟು ಇಪ್ಪತ್ತೊಂದು ಬಾರಿ ಭೂಸಂಚಾರ ಮಾಡಿದಂತಹ ಪರಶುರಾಮರು ಸಾಮಾನ್ಯರಿಗೆ ನಾನು ಖಂಡಿತವಾಗಿಯೂ ವಿದ್ಯಾಭ್ಯಾಸವನ್ನು ಮಾಡಿಸುವುದಿಲ್ಲ ಅಂತ ಆಡಿದವರು ಅಂತಹ ಪರಶುರಾಮಾಚಾರ್ಯರ ಪಾದ ಅನ್ನುವ ಕಮಲದಿಂದ ವಿದ್ಯೆ ಅನ್ನುವ ಮಧುವನ್ನು ಇಂಟಿದಂತಹ ಭೃಂಗ ನೀನು ನೀನು ಹಾಡ್ತಿದ್ ನನಗೆ ಯೋಗ್ಯತೆ ಇಲ್ಲ ನನಗೆ ಯೋಗ್ಯತೆ ಇಲ್ಲ ನೀನು ಗುಣದಲ್ಲಿ ನಿರಂಜನ ನೀನು ನನಗಿಂತ ದೊಡ್ಡವ ಹಾಗೆ ನೋಡುವುದ್ರೆ ಕೃಷ್ಣ ಏನೆಲ್ಲ ನೆನಪು ಮಾಡ್ಬೇಕು ಅದು ಇದು मुरमथन यदुवंशो मुरमथन यदुवंशवरनि ಮಾತುಗಳನ್ನು ವಾಚ್ಯಾರ್ಥವನ್ನ ಹಿಡಿದರೆ ಪೂರ್ಣ ನೀನು ಸಿಕ್ಕೋದಿಲ್ಲ ಆ ಮಾತುಗಳ ವ್ಯಂಗ್ಯಾರ್ಥವನ್ನ ಹಿಡಿದರೆ ನಿನ್ನ ಹತ್ತಿರಕ್ಕೆ ಬರಲಿಕ್ಕೆ ಆಗೋದಿಲ್ಲ ಅಂತಹ ಸೂಚಕವಾದ ಮಾತುಗಳನ್ನ ಆಡಿಬಿಟ್ಟಿಯಲ್ಲ ಕೃಷ್ಣ ಕ್ಷತ್ರಿಯ ಕುಲ ಭಂಜನ ಹೌದು ಪರಶುರಾಮರ ಶಿಷ್ಯ ಅಂತ ಹೇಳುವಾಗ ಒಂದು ಕಡೆಯಿಂದ ನನ್ನ ಜೀವನದ ಸಾಧನೆಯನ್ನು ನೆನಪಿಸ್ತಾ ಹ್ಮ್ ಸಿದ್ಧಿರೂಪವಾಗಿ ಪಡೆದ ಶಾಪವನ್ನು ನನ್ನ ನೆನಪಿಗೆ ಬಿಟ್ಟುಕೊಟ್ಟು ದಿವ್ಯ ಪದ ಕಂಜ ಭೃಂಗ ಅಂತ ಆಡಿದ್ದು ನಾನು ಅಲ್ಲ ಅದು ಹೌದದು ಆದರೆ ಆ ಭೃಂಗ ಅಂತ ಹೇಳುವಾಗಲೇ ಪರಶುರಾಮರ ಪದಕಮಲದಲ್ಲಿ ವಿದ್ಯೆ ಎಂಬ ಮಧುವನ್ನು ಇಂಟಿದ ಭೃಂಗ ನಾನು ಆದರೆ ಈ ಭೃಂಗನಿಗೆ ಭಂಗ ತಂದ ವಜ್ರ ಭೃಂಗವನ್ನು ನೆನಪಿಸಿ ಬಿಟ್ಟಿಯಲ್ಲ ಇದು ಒಂದೇ ರೂಪಕ ಅದರ ಛಾಯೆಗಳಲ್ಲಿ ಅದರ ಪ್ರತಿಫಲನದಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಸೂಚಿಸಿಬಿಟ್ಟೆ ಬಿಟ್ಟೆ ಎಲ್ಲಿಂದಲೋ ಎಲ್ಲಿಂದಲೂ ಬಂದ ವಜ್ರ ತುಂಬಿ ನನ್ನ ತೊಡೆಯನ್ನ ಕೊರೆದಾಗ ಪದಕಮಲ ಹೌದು ಪದಕಮಲ ಬಿಟ್ಟು ನನ್ನ ಊರನ್ನ ಭಂಗ ಮಾಡುವಾಗ ನನ್ನ ತೊಡೆಯನ್ನ ಕೊರೆದಾಗ ಹರಿದ ರಕ್ತ ನಮ್ಮ ಗುರುಗಳನ್ನ ಎಚ್ಚರಿಸಿ ಬಿಟ್ಟು ಹ್ಮ್ ಶಾಪವನ್ನು ಕೊಟ್ಟರು ಅಂತೂ ಇಲ್ಲೂ ಒಂದು ಊರು ಭಂಗ ಆಯಿತು ಹೌದು ಅದಕ್ಕೆ ಹೇಳಿತು ನಾನು ಊರು ಬಿಟ್ಟು ಬಂದೆ ಆದ್ರಿಂದ ಆ ಕ್ಷಣದಲ್ಲಿ ನಾನು ಗುರು ಶಾಪಕ್ಕೆ ಭಾಜನನಾದೆ ಹ್ಮ್ ವಿದ್ಯಾಪಾತ್ರನಾಗಿದ್ದವನು ಶಾಪಕ್ಕೆ ಭಾಜನನಾದೆ ಶಾಪಧರನಾದೆ ಹ್ಮ್ ಹಾಲು ಕೊಡುವ ದೃಷ್ಟಾಂತವನ್ನ ಕೊಟ್ಟೆ ಹೌದು ಹಾಲು ಕುಡಿಯುವಾಗ ನಿನಗೆ ಪಾತ್ರ ಬೇಡ ನಾನು ಆದರೆ ಹಾಲು ಕೊಡುವ ಗೋ ಮಾತ್ರ ಮುಖ್ಯ ಅಂತ ಆಗಲೇ ನನಗೆ ಮತ್ತೊಂದು ಶಾಪವನ್ನ ನೆನಪಿಸಿ ಬಿಟ್ಟದು ಈಗ ನಾನು ಆಡಿದ್ದಲ್ಲೆಲ್ಲ ವರ ಅಂತ ನಾನು ತಿಳ್ಕೊಂಡು ನಿನಗೆ ಶಾಪದ್ದೇ ನೆನಪು ನೀನು ಯದುವರ ಹೌದು ಆದರೆ ನಿನ್ನ ಮಾತಿನಲ್ಲಿ ವರ ಇಲ್ಲ ಎಲ್ಲ ಶಾಪ ಇರುತ್ತೆ ಈ ಭೂಮಿ ನನ್ನನ್ನು ಹೊರೋದಿಲ್ಲ ಕೃಷ್ಣ ಭೂಮಿ ನನ್ನನ್ನು ಹೊರೋದಿಲ್ಲ ಅಘೋಶಾಪ ಆ ಘೋಶಾಪದ ವಿವರಣೆ ಕೇಳಬಾರ್ದು ಯಾಕೆ ನೆನಪಾದ್ರೆ ಮೈ ನಡುತ್ತೆ ಸರಿ ಭೂಮಿ ಹೊರಲಾರದ ದುರ್ದೈವಿ ನಾನು ಹ್ಮ್ ಅಂತಹ ನನ್ನನ್ನು ನಿನ್ನ ರಥ ಹೊರತದೆ ಅಂತ ಹೇಳಿಬಿಟ್ಟಿಯಲ್ಲ ನನಗ್ ಗೊತ್ತದು ರಥ ಯಾರದ್ದು ಅಂತ ಯಾರದ್ದು ನಿನ್ನ ಮನೋರಥವೆಂಬುದು ಪಾರ್ಥನ ಪಾರ್ಥನವರೂಥ ನೀನೇ ಒಪ್ಪಿ ನೀನೇ ಮೆಚ್ಚಿ ಹ್ಮ್ ಹ್ಮ್ ಪಾರ್ಥನಿಗೆ ಸ್ಥಳಾವಕಾಶ ಮಾಡಿಕೊಟ್ಟವ ಹ್ಮ್ ಅವನ ಭವಕ್ಕೆ ನೀನು ಭಾವನಾಗಿ ಸಾರಥಿಯಾದವನು ಹೌದಾ ಹೌದು ರಥಕ್ಕೆ ಬಾ ಅಂತ ಹೇಳತಿ ಅಂತಂದ್ರೆ ಆ ಜನ್ಮ ವೈರಿ ಹಾಗೇತನ ನನ್ನ ಗುಂಟು ಅರ್ಜುನ ಆ ಸ್ಥಾನಕ್ಕೆ ನೀನು ನನ್ನನ್ನು ಕರಿತೀಯಂತಂದ್ರೆ ಏನು ಹೇಳಿ ಕೃಷ್ಣ ಇದು ಪ್ರಯೋಗ ಸಾಧ್ಯ ಅಲ್ಲ ಸಾಧುವಲ್ಲ ನೀನು ಹಾಗೆ ಕರಿಬಾರ್ದು ನೀನು ಯುವರ ನಾನು ಶಾಪಧರ ಈ ವರ ಶಾಪವನ್ನು ಒಂದು ಮಾಡುವ ದುಸ್ಸಾಹಸ ನೀನು ಯಾಕೆ ಮಾಡತೀ ಕೃಷ್ಣ ಕರ್ಣ ಪಾತ್ರೆಗೆ ಹಾಲು ತುಂಬಿಸಿದವರು ಪರಶುರಾಮರು ನೀನು ಶುದ್ಧ ಪಾತ್ರೆ ಎನ್ನುವ ಭಾವದಿಂದ ನಾನು ಆಡಿದ್ದು ಹ್ಮ್ ಆದರೆ ಅಲ್ಲೂ ಶಾಪದ್ದೇ ನೆನಪಾಯಿತು ಯಾವ ನನ್ನ ರಥವನ್ನು ಏರು ಅಂತ ನಾನು ಆಡಿದನೋ ಅದು ಅರ್ಜುನ ಕುಳಿತುಕೊಳ್ಬೇಕಾದಂತಹ ಸ್ಥಳ ಅಂತ ನೀನಾಡಿದೆ ಅರ್ಜುನ ಏನು ಅರ್ಜುನ ನನ್ನ ತಂಗಿಯನ್ನು ಮದುವೆಯಾಗುವ ಕಾಲದಲ್ಲಿ ಈ ರಥವನ್ನೇ ಅವನಿಗೆ ಕೊಟ್ಟಿದ್ದೇನೆ ಈ ರಥದಲ್ಲಿ ಅವನೇ ರಥಿಕನಾಗಿದ್ದ ದಾರುಕನೇ ಸಾರಥಿಯಾಗಿದ್ದ ಅದೇ ರಥವನ್ನು ಏರು ಅಂತ ಹೇಳಿದ್ರೆ ಶಾಪವನ್ನು ಮತ್ತು ವರವನ್ನು ಒಂದು ಮಾಡಬೇಡ ಅಂತ ಆಡ್ತಿ ಮತ್ತೆ ನೀನು ಹೇಳ್ತಿ ಈ ಭೂಮಿ ನನ್ನನ್ನು ಹೊರುವುದಿಲ್ಲ ಹೊರಬಾರದು ಭೂಮಿ ಅಂದರೆ ಪೃಥೆ ಅಲ್ವಾ ಪೃಥಾ ಅಲ್ವಾ ಹೌದು ಆ ಹೆಸರು ಇದೆ ಅದು ಯಾಕೆ ಹೌದು ಸಹಿಸುವ ಹೆಸರು ಬಿಡುವ ನಾನು ಅದನ್ನು ಹೇಳುವುದೇ ಇಲ್ಲ ಹೌದು ನಾನು ಬರಬಾರದು ಎನ್ನುವ ಬಗ್ಗೆ ನೀನು ಅಲ್ಲವೇ ಅಲ್ಲ ಹಾಗಾದ್ರೆ ನಾನು ಆ ವಿಷಯವನ್ನೇ ಬಿಟ್ಟು ನಿನಗೆ ಬೇರೊಂದು ಪ್ರಕರಣ ಹೇಳೋ ಬೇರೆ ಕಥೆ ಬೇರೆ ಒಂದು ಕತೆ ಹೇಳುತ್ತೇನೆ ಅಲ್ಲ ನಿನ್ನ ಹೇಗೂ ನೀನು ಆಡಿದ್ದೆ ನೀನು ಮಾತನಾಡಿದ್ರೆ ಅದು ಕಥೆ ಆಗ್ತದೆ ಅಂತ ಹಾಗಾಗಿ ನಿನ್ನ ವ್ಯಥೆಯನ್ನೇ ದೂರ ಮಾಡುವುದಕ್ಕಾಗಿ ಒಂದು ಕಥೆಯನ್ನು ಹೇಳಿದರೆ ಕೇಳುವ ಕಥೆ ಹೇಳತೀಯ ಕ್ಷತ್ರಿ

ಹೇಳ್ತಾನೆ ಕೇಳುದ ಅದಿತ್ತಲ್ಲ ಹೌದು ಒಬ್ಬಳು ಪುಟ್ಟ ಹುಡುಗಿ ಯಾರು ಆಗಬಹುದು ಯಾರು ಆಗಬಹುದು ಹೆಸರು ಹೇಳುವಲ್ಲಿವರೆಗೆ ಆ ಪುಟ್ಟ ಹುಡುಗಿ ಯಾರು ಆಗಬಹುದು ಅಲ್ಲ ಹೆಸರು ಹೇಳಿದ ಮೇಲೆ ಅವಳೇ ಆಗ್ತಾಳೆ ಅವಳೇ ಆಗುತ್ತಾಳೆ ಈಗ ನಮಗೆ ಹೆಸರಿನ ಅಗತ್ಯ ಇಲ್ಲ ಯಾಕಂದ್ರೆ ಪುಟ್ಟ ಹುಡುಗಿ ಹೆಸರಿನ ಅಗತ್ಯ ಇರುವುದಿಲ್ಲ ದೊಡ್ಡವರಾದ ಮೇಲೆ ಹೆಸರು ಬೇಕು ಅಲ್ಲ ಮತ್ತೆ ಕಥೆಯಲ್ಲಿ ಹೆಸರು ಮುಖ್ಯ ಅಲ್ಲ ಅಲ್ಲವೇ ಘಟನೆ ಮುಖ್ಯ ಘಟನೆ ಮುಖ್ಯ ಹೌದು ಹಾಗೆಂತ ಅವಳು ಅವಳಿಗೆ ಜನ್ಮ ಕೊಟ್ಟ ತಂದೆ ತಾಯಿ ಯಾರಿದ್ದಾರೆ ಅವರ ಇರಲಿಲ್ಲ ಇಲ್ಲ ಅವಳನ್ನು ದತ್ತಕ್ಕೆ ದತ್ತಂತೆ ಹಾಗಾಗಿ ಯಾರು ದತ್ತು ಪಡ್ಕೊಂಡಿದ್ದಾರೋ ಆ ತಂದೆ ತಾಯಿ ಜೊತೆಯಾಗಿ ಅವಳು ವಾಸವಾಗಿದ್ಲು ಅದ ಅರಮನೆ ಒಬ್ಬ ಅರಸನೇ ದತ್ತಕ್ಕೆ ಪಡ್ಕೊಂಡಿದ್ದ ಅವಳನ್ನು ಹಾಗೆ ಅರಮನೆಯಲ್ಲಿರುವ ಕಾಲದಲ್ಲಿ ಆ ಅರಮನೆಗೆ ಒಬ್ಬರು ಮಹರ್ಷಿಗಳು ಬಂದ್ರಂತೆ ಅರಮನೆಗೆ ಬರೋದು ಸಹಜ ಹೌದು ಅವರು ವರ ಕೊಡುವುದಕ್ಕಿಂತಲೂ ಹೆಚ್ಚು ಶಾಪಕ್ಕೆ ಪ್ರಸಿದ್ಧರು ಆ ಋಷಿಗಳು ಯಾವಾಗ ಅವರಿಗೆ ಸಿಟ್ಟು ಬರ್ತದಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ ಅಂತ ಋಷಿಗಳನ್ನು ಕಂಡಾಗ ಅರಸ ಸಹಜವಾಗಿ ಭೀತನಾದ ಹ್ಮ್ ಯಾಕಂದ್ರೆ ಬಂದ್ರ ಶಾಪ ಕೊಡ್ಲಿಕ್ಕೆ ಬಂದ್ರ ಅಲ್ಲ ಬಂದ ಮೇಲೆ ಇನ್ನೇನಾದ್ರೂ ಕಾರಣ ಹುಡುಕಿ ಶಾಪ ಕೊಡ್ತಾರ ಆಗ ಅವರು ಹೇಳಿದ್ರು ನಾನು ಕೆಲವು ದಿನ ಇಲ್ಲಿ ನಿಲ್ಲಬೇಕು ಅಂತ ಆಲೋಚನೆ ಮಾಡಿದ್ದೇನೆ ಎಷ್ಟು ದಿನ ಅಂತ ನಿರ್ಣಯ ಇಲ್ಲ ನನಗೆ ಬೇಕಾದ್ದನ್ನು ಬೇಕಾದ ಹೊತ್ತಿಗೆ ಕೊಡಬೇಕು ಆಯ್ತಾ ಮತ್ತಷ್ಟು ಹೆದರಿದ ಅರಸ ಯಾಕಂದ್ರೆ ಇವರು ಯಾವಾಗ ಏನನ್ನು ಕೇಳ್ತಾರೆ ಅಂತ ಯಾರಿಗೊತ್ತು ಹಾಗಾಗಿ ತನ್ನ ಪುಟ್ಟ ಮಗಳಿದ್ದಾಳಲ್ಲ ಅವಳನ್ನು ಕರೆದು ಹೇಳಿದನಂತೆ ಮಗಳೇ ಮಹರ್ಷಿಗಳು ಬಂದಿದ್ದಾರೆ ಅವರ ಸಂಪೂರ್ಣ ಹೊಣೆಗಾರಿಕೆ ನಿನ್ನದು ಅಂತ ಪಾಪ ಹುಡುಗಿಗೆ ಮಹರ್ಷಿ ಅಂದ್ರೆ ಏನು ಅವಳಿಗೆ ಯಾವುದೂ ಗೊತ್ತಿಲ್ಲ ಅಂತೂ ತನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಶ್ರದ್ಧೆಯಿಂದ ಆ ಋಷಿಗಳಿಗೆ ಸೇವೆಯನ್ನು ಮಾಡಿದ್ಲಂತೆ ತಂದೆ ಬಹಳ ಬುದ್ಧಿವಂತ ಅಂತಾಯ್ತು ಯಾಕೆ ಮುಗ್ಧತೆಗೆ ಕೋಪವನ್ನು ಶಮನ ಮಾಡುವ ಅದ್ಭುತವಾದ ಒಂದು ಮಂತ್ರಶಕ್ತಿ ಇದೆ ಅಷ್ಟು ಗ್ರಹಿಸಿದ ಈ ಋಷಿಗಳಲ್ಲಿ ಎಂತ ಮಂತ್ರಶಕ್ತಿ ಶಾಪ ಕೊಡುವುದಕ್ಕಿದ್ರು ಇವಳಲ್ಲಿರುವ ಮುಗ್ಧತೆಯೇ ಮಂತ್ರವಾಗಿ ಮಂತ್ರವಾಗಿ ಪರಿಣಮಿಸ್ತದೆ ಅಂತ ತಿಳಿದು ನಿಯುಕ್ತಗೊಳಿಸಿದ ಇವರು ಮಧ್ಯಾಹ್ನ ಬರ್ತಾರೆ ನಡುರಾತ್ರಿ ಬರ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಇಲ್ಲ ಬಂದ ತಕ್ಷಣ ನನಗೆ ಬಿಸಿ ಬಿಸಿ ಅದ್ಬೇಕು ಅಂತ ಹೇಳ್ತಾರೆ ಹಾಗೆ ಅಂತ ಅವಳು ತಕ್ಷಣ ಸಿದ್ಧ ಮಾಡಿ ಕೊಡ್ತಾ ಇದ್ವಿ ಎಷ್ಟೋ ದಿನ ಕಳೆಯಿತು ಆ ಋಷಿಗಳು ಸಂತೋಷಗೊಂಡ್ರು ಹೌದಾ ಅರಮನೆಯಿಂದ ಹೊರಡುವುದಕ್ಕೆ ಸಿದ್ಧರಾದ್ರು ಹೊರಡುವ ಕಾಲದಲ್ಲಿ ಆ ಹುಡುಗಿಯನ್ನು ಕರೆದು ಕೇಳಿದ್ರಂತೆ ನಿನ್ನ ಸೇವೆಯಿಂದ ನಾನು ಮೆಚ್ಚಿದ್ದೇನೆ ಸೇವೆಗೆ ನಿನಗೆ ಏನು ಬೇಕು ಕೇಳು ಪಾಪ ಹುಡುಗಿಗೆ ಏನು ಬೇಕು ಅದು ಅರಮನೆಯಲ್ಲಿರುವ ಹುಡುಗಿ ನನಗೆ ಏನು ಬೇಡ ಸ್ವಾಮಿ ನಿಮಗೆ ಸಂತೋಷ ಆಯ್ತಲ್ಲ ಅಷ್ಟು ಸಾಕು ಅಂತ ಹೇಳಿದ್ರಂತೆ ವಿಶೇಷ ಏನು ಗೊತ್ತಾ ಯಾವತ್ತು ಶಾಪವನ್ನೇ ಕೊಡುವ ಋಷಿಗಳು ಅವತ್ತು ವರ ಕೊಟ್ಟು ಬಿಟ್ರಂತೆ ವರ ಅಂದ್ರೆ ವರ ಅದು ಅಲ್ಲ ನಪುಂಸಕಲಿಂಗದ ವರ ಹ್ಮ್ ಹ್ಮ್ ಅಂದ್ರೆ ಹುಡುಗಿ ಅಂತ ನನಗೆ ಅರ್ಥ ಆಗುತ್ತದೆ ಹೌದು ಆದ್ರೆ ಅದ್ರ ಬಗ್ಗೆ ನಾನು ಏನು ಹೇಳಬಾರ್ದು ಸರಿ ಗೊತ್ತಾಯಿತು ವರವನ್ನು ಕೊಟ್ಟರು ವರ ನನ್ನ ವರ ನನ್ನಲ್ಲ ವರವನ್ನು ಅಂದ್ರೆ ವರನನ್ನು ಕೊಡುವಷ್ಟು ವಯಸ್ಸು ಅವಳಿಗೆ ಆಗ್ಲಿಲ್ಲ ಆಗ್ಲಿಲ್ಲ ಗೊತ್ತಿಲ್ಲ ಅಲ್ಲ ಕಥೆ ಸರಿಯಾಗಿ ಕೇಳ್ತಾ ಇದ್ದೆ ನಾನು ಹೇಳುವ ಕಾರಣ ನೀನು ಕೇಳಲೇಬೇಕಲ್ಲ ವಿಶೇಷ ಏನು ಕೇಳಿದ್ರೆ ಆ ವರದ ವೈಶಿಷ್ಟ್ಯ ಏನು ಈ ಮಂತ್ರವನ್ನು ಹೇಳಿ ಆ ಮಂತ್ರದಲ್ಲಿ ಯಾರಾದ್ರೂ ಒಬ್ಬ ದೇವತೆಯನ್ನು ಆಹ್ವಾನಿಸಿ ಹೆಸರು ಹೇಳಿದ್ರೆ ಅವನೇ ಸಾಕ್ಷಾತ್ ನಿನ್ನ ಮುಂಭಾಗಕ್ಕೆ ಬಂದು ನಿನಗೆ ಸಂತಾನವನ್ನು ಅನುಗ್ರಹಿಸಾನೆ ಕರುಣಿಸ್ತಾನೆ ಆ ಹೌದು ಇದೆಲ್ಲ ನಮ್ಮ ಅಕ್ಕಪಕ್ಕದಲ್ಲಿ ನಡೆದ ಘಟನೆ ಇದ್ದ ಹಾಗಿದೆಯಲ್ಲ ಇದೆಯಲ್ಲ ಕತೆ ಕಥೆ ಕಥೆ ಕಥೆಯ ಅದೆ ಅಂತಹ ಒಂದು ವರವನ್ನು ಕೊಟ್ಟ ಋಷಿಗಳು ಹೋದರು ಸರಿ ಅವರು ಹೊರಟಿದ್ದಾರೆ ಅವರು ಹೊರಟು ನಿಂತಿದ್ದಾರೆ ಹೊರಡುವ ಕಾಲದಲ್ಲಿ ವರ ಕೊಟ್ಟ ಹೌದು ಇವಳಿಗೆ ಕುತೂಹಲ ಹ್ಞೂ ವರ ಮಂತ್ರ ಹೇಳಿದ್ರೆ ದೇವತೆ ಬರುವುದು ಹತ್ತರಕ್ಕೆ ಹ್ಞೂ ಇದೇನಪ್ಪ ಅಂತ ಆಲೋಚನೆ ಮಾಡುತ್ತಾ ಮಾಡುತ್ತಾ ಈಗೊಂದು ಕೆಲವು ದಿನ ಕಳೆದು ಇವಳು ಬೆಳಿಗ್ಗೆ ಏಳುವಾಗ ಮುಂಭಾಗದಲ್ಲಿ ಉದಯಿಸುತ್ತಿರುವಂತಹ ಸೂರ್ಯನನ್ನು ನೋಡಿದ್ಳು ಸರಿ ಅವಳಿಗೆ ಪಕ್ಕನೆ ಗೊತ್ತಾಯ್ತು ಸೂರ್ಯನು ದೇವರೇ ಅಲ್ವಾ ಪ್ರತಿನಿತ್ಯವೂ ತಾನು ಆಕಾಶದಲ್ಲಿ ಕಾಣುತ್ತಿರುವಂತಹ ಭಗವಾನ್ ಸೂರ್ಯನಾರಾಯಣ ತನ್ನ ಮುಂಭಾಗಕ್ಕೆ ಬರುವ ಸಾಧ್ಯತೆ ಉಂಟು ಹೇಗೆ ಅಂದ್ರೆ ತನ್ನ ಮಂತ್ರದಿಂದಲಾಗಿ ತನಗೆ ಕೊಟ್ಟಂತಹ ವರದಿಂದಲಾಗಿ ಹಾಗಾಗಿ ಸೂರ್ಯನ ಹೆಸರನ್ನೇ ಹೇಳ್ತಾ ಆ ಮಂತ್ರವನ್ನು ಓಹೋ ಸೂರ್ಯ ಪ್ರತ್ಯಕ್ಷನಾಗಬೇಕೋ ಬೇಡು ಅವಳ ಮುಂದೆ ಮಂತ್ರಕ್ಕೆ ಶಕ್ತಿ ಇದೆ ಅಂದ್ರೆ ಸೂರ್ಯ ಆದ್ರೆ ಚಂದ್ರ ಏನು ಬರಲೇಬೇಕು ಬರಲೇಬೇಕು ಬಂದ ಆದಷ್ಟು ತನ್ನ ತೇಜಸ್ಸನ್ನು ಕಡಿಮೆ ಮಾಡಿಕೊಂಡು ಮನುಷ್ಯ ರೂಪದಿಂದ ಅವಳ ಮುಂಭಾಗದಲ್ಲಿ ಪ್ರತ್ಯಕ್ಷನಾದ ಹತ್ತಿರಕ್ಕೆ ಬಂದದ್ದು ಮಾತ್ರವಲ್ಲ ನೀನು ನನ್ನನ್ನು ಕರೆದ ಕಾರಣಕ್ಕಾಗಿ ನಿನಗ ನಾನೊಂದು ಸಂತಾನವನ್ನು ಕರುಣಿಸಬೇಕು ಅಂತ ಹೇಳಿದೆ ಎಷ್ಟು ಸಣ್ಣವಳಾದ್ರೂ ಉಂಟು ಹುಡುಗಿ ಅಂತಲೇ ಉಂಟು ಹೇಳಿದ್ಲಂತೆ ಸಾಧ್ಯ ಇಲ್ಲ ನಾನೇನೋ ಒಂದು ಕುತೂಹಲದಿಂದ ನಿನ್ನನ್ನು ಕರೆದೇ ಬಿಟ್ರೆ ಮದುವೆ ಆಗದೆ ಹೀಗೆ ಬಾಲ್ಯದಲ್ಲಿ ಕನ್ಯಾವಸ್ಥೆಯಲ್ಲಿರುವಂತಹ ನಾನು ಸಂತಾನವನ್ನು ಪಡೆಯುವುದು ಅದು ತಪ್ಪು ಅಂತ ಅವಳು ಆಗ ಹೇಳಿದಳಂತೆ ಆದ್ರೆ ಅಂತ ಅವಳು ಹೇಳಿದ್ರು ಅಲ್ಲಲ್ಲ ಅದು ಹೌದು ಈ ಕಥೆಯಲ್ಲಿ ಹೇಳುರು ಹೇಳುದಿಲ್ಲ ಈ ಕಥೆಯಲ್ಲಿ ಹೇಳಿದ್ದಾಳೆ ಹೌದಾ ಮದುವೆ ಆಗದೆ ಮಕ್ಕಳನ್ನು ಪಡೆಯು ತಪ್ಪು ಅಂತ ಎಲ್ಲ ಹುಡುಗಿಯರು ಹೇಳುದಿಲ್ಲ ಈ ಕಥೆಯಲ್ಲಿ ಅವಳ ಹಾಗೆ ಹೇಳಿದ್ಲು ಹಾಗೆಂತ ಸೂರ್ಯನಿಗೆ ಅವನು ಹೇಳಿದನಂತೆ ದುರ್ವ ಮಂತ್ರ ಋಷಿಗಳು ಕೊಟ್ಟದ್ದು ಆಮೇಲೆ ನಾನಿಲ್ಲಿಗೆ ಬಂದ ಮೇಲೆ ಕೊಡದೇ ಇದ್ರೆ ನಮಗೆ ಕಂಟಕ ಆಗುತ್ತದೆ ಅದು ಅಂದ್ರೆ ಅದು ಕೊಡದೇ ಇದ್ರೆ ಅವನಿಗೆ ತಪ್ಪು ಹಾಗಾಗಿ ನಿನ್ನಿಂದ ನಾನು ದೂರ ಹೋಗುವುದಕ್ಕೆ ಸಾಧ್ಯ ಇಲ್ಲ ಅಂದರೆ ಇದ್ರೆ ಸೂರ್ಯನಿಗೆ ತಪ್ಪು ಅದು ನಿರ್ಬಂಧ ಬಂದಿಲ್ಲ ಹೌದು ನಾನು ದೂರ ಹೋಗಲಾರೆ ಅಂತ ಹೇಳಿ ಹಾಗಾದ್ರೆ ಕೇವಲ ನಿನ್ನನ್ನು ಸ್ಪರ್ಶಿಸುವ ಮುಖೇನ ನಿನಗೆ ತಕ್ಷಣ ಹುಟ್ಟುವಂತಹ ಒಬ್ಬ ಮಗನನ್ನು ಕರುಣಿಸ್ತೇನೆ ಅಂತ ಹೇಳಿದ್ರಂತೆ ಹಾಗೆ ಒಬ್ಬ ಮಗ ಹುಟ್ಟಿದ ಓಹೋ ಹಾಗಿದ್ರೆ ಈ ಕಥೆಯಲ್ಲಿ ದೇವರಿಗೆ ನ್ಯಾಯ ಸಿಕ್ಕಿತು ಹುಡುಗಿಗೆ ನ್ಯಾಯ ಸಿಕ್ಕಲಿಲ್ಲ ಹುಡುಗಿಗೆ ಮಗು ಸಿಕ್ಕಿತು ದೇವರಿಗೆ ಸಿಕ್ಕಿತು ಹೌದು ಪಾಪ ಪಾಪ ಹುಡುಗಿ ಛೇ ನದಿ ದಡದಲ್ಲಿದ್ದಾಳೆ ಮಗುವನ್ನು ಮನೆಗೆ ಒಯ್ಯುವ ಹಾಗಿಲ್ಲ ಹೌದು ತಪ್ಪು ಈ ಮಗು ನಿನಗೆ ಎಲ್ಲಿಂದ ಸಿಕ್ಕಿತ್ತು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡಬೇಕು ಹ್ಮ್ ತಾನೇ ಪಡೆದದ್ದು ಅಂತ ಹೇಳುವುದಕ್ಕಾಗ್ತದೋ ಹಾಗೆ ಅಂತ ಮಗುವನ್ನು ನೋಡಿದ್ರೆ ಕರ್ಣ ಮಗುವನ್ನು ನೋಡಿದ್ರೆ ಕರ್ಣ ಅಂದ್ರೆ ಅಲ್ಲ ನೋಡಿದ್ರೆ ಕರ್ಣ ಅಂದ್ರೆ ನನ್ನನ್ನು ಕರ್ದ ಹೌದೌದು ಕರ್ಣ ಎಂತ ತೇಜಸ್ಸು ಛೇ ಸೂರ್ಯನೇ ಹೇಳಿದನಂತೆ ನನ್ನ ತೇಜಸ್ಸಿನ ನೂರನೇ ಒಂದು ಭಾಗವನ್ನು ಈ ಮಗುವಿಗೆ ಕೊಡ್ತೇನೆ ಅಂತ ಹೇಳಿದನಂತೆ ಅಪ್ರತಿಮವಾದಂತಹ ತೇಜಸ್ಸು ಮತ್ತೆ ಒಂದು ನಿನಗೂ ಗೊತ್ತಲ್ಲ ಹುಡುಗಿಯರು ಸಣ್ಣವರೇ ಆದ್ರೂ ಮಗು ಬೇಕು ಅಂತ ಅವರಿಗೆ ಒಂದು ಆಟಿಕೆಯ ಮಗುವನ್ನಾದ್ರೂ ಗೊಂಬೆಯನ್ನಾದ್ರೂ ಕೈಯಲ್ಲಿ ಹಿಡ್ಕೊಳ್ತಾರೆ ತೊಟ್ಟಿಲಲ್ಲಿ ಮಲಗಿಸ್ತಾರೆ ತೋಗುತ್ತಾರೆ ಸ್ನಾನ ಮಾಡಿಸ್ತಾರೆ ಅದುವೇ ಅನ್ನುವ ಭಾವದಿಂದ ವರ್ತಿಸ್ತಾರೆ ಮಗುವಾಯಿತು ಹಾಗೆಂತ ಮಗುವನ್ನು ಮನೆಗೆ ಒಯ್ಯುವ ಹಾಗಿಲ್ಲೊಂಬೆಯನ್ನು ಒಯ್ಯಬಹುದು ಗೊಂಬೆಯನ್ನಾದ್ರೂ ಒಯ್ಬಹುದು ಹೌದು ಗೊಂಬೆ ಮಗುವನ್ನು ಒಯ್ಯಬಹುದು ಮಗುವನ್ನು ಗೊಂಬೆ ಅಂತ ಒಯ್ಯುವಾಗಿಲ್ಲ ಹಾಗಾಗಿ ಕಣ್ಣೀರಿಡ್ತಾ ಆ ಮಗುವನ್ನು ಒಂದು ಬುಟ್ಟಿಯಲ್ಲಿ ಹಾಕಿ ಅದರ ತಲೆಯ ದೇಸೆಯಲ್ಲಿ ಬೇಕಾದಷ್ಟು ಚಿನ್ನಾಭರಣಗಳನ್ನು ಇಟ್ಟು ಕಣ್ಣೀರು ಗರೆಯುತ್ತಾ ದೇವತೆಗಳನ್ನೆಲ್ಲ ಬೇಡಿಕೊಂಡು ಕರ್ಮಸಾಕ್ಷಿಯಾದಂತಹ ಸೂರ್ಯನನ್ನು ನೋಡಿ ಯಾವ ನದಿಯಲ್ಲಿ ತೇಲ ಬಿಟ್ಟಿದ್ದಾಳೋ ಆ ನದಿಯ ಅಭಿಮಾನಿ ದೇವತೆಗೂ ಕೈ ಮುಗಿದು ನನ್ನ ಮಗುವನ್ನು ಮುಳುಗಿಸಬೇಡ ತೇಲಿಸು ಯಾರಿಗಾದ್ರೂ ಅದು ಸಿಗ್ಲಿ ಅಂತ ಹೇಳ್ತಾ ನಿಜವಾಗಿ ಬಾಯಿಗೆ ಕೊಡಬೇಕಾದ್ದು ಸ್ತನ್ಯ ಅಂದ್ರೆ ಹಾಲು ಆದ್ರೆ ಆ ಮಗುವಿನ ಬಾಯಿಗೆ ಬಿದ್ದದ್ದು ಮಗುವಿನ ತಾಯಿಯ ಕಣ್ಣೀರೆ ಸಿಹಿ ಸಿಗಬೇಕಾದಲ್ಲಿ ಉಪ್ಪು ಸಿಕ್ಕಿತು ಮಗುವಿಗೆ ಹಾಗೆಂತ ಮಗು ತೇಲುತ್ತಾ 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 ಹೋಯ್ತು ಈ ಯೋಗ ಯೋಗ ಅಂತ ಒಂದುಂಟಲ್ಲ ಅಂದ್ರೆ ಹೌದು ಅಂತ ಹೋಗುತ್ತಾ ಹೋಗುತ್ತಾ ಆ ಮಗು ಒಬ್ಬ ಸೂತನಿಗೆ ಸಿಕ್ಕಿತು ಅವನಿಗೆ ಆ ಕಾಲದಲ್ಲಿ ಮಕ್ಕಳಿರ್ಲಿಲ್ಲ ಕೃಷ್ಣ ಹ್ಮ್ ಅಂತ ಹೇಳುವ ಧೈರ್ಯವೇ ಇಲ್ಲ ನನಗೆ ಕಥೆ ಹೇಳು ಇದ್ನೇ ಯಾಕೆ ಮುಚ್ಚು ಮರೆ ಹ್ಮ್ ಅದಿರತ ಅನ್ನುವಂತಹ ಸೂತನಿಗೆ ಆ ಮಗು ಸಿಕ್ಕಿತು ವಿಶೇಷವಾದ ಕವಚ ತಲೆಯ ದಸೆಯಲ್ಲಿರುವಂತಹ ಚಿನ್ನ ಚಿನ್ನಾಭರಣವನ್ನು ಮುಟ್ಲಿಲ್ಲ ನಿನಗೂ ಗೊತ್ತಿದೆ ಆ ಮಗುವನ್ನು ಎತ್ತಿಕೊಂಡು ಬಂದು ಸಾಕಿದ ಅಲ್ಲಿಯವರೆಗೆ ಮಕ್ಕಳಿಲ್ಲದಂತಹ ರಾಧೆಗೆ ಆ ಮಗುವನ್ನು ಎತ್ತಿ ಎದೆಗೆ ಆನಿಸಿಕೊಂಡಾಗ ಸ್ತನ್ಯ ಒಸರಿತಂತೆ ಈಗ ಆ ಮಗು ಯಾರು ಅಂತ ನಾನು ಪ್ರತ್ಯೇಕ ಹೇಳಬೇಕ ಕೃಷ್ಣ ಕರ್ಣ ಕಾನೀನಾ ಅಂತ ಹೇಳಿ ಬಿಟ್ಟಿಯಲ್ಲ ನೀನು ಹೆಸರನ್ನು ಕೇಳಬಹುದೇ ಹಿಂದೆ ಹೋದೆ ಅಂತ ಆದ್ರೆ ಕೊಟ್ಟಂತಹ ಋಷಿಗಳು ದುರ್ವಾಸ ಮಹರ್ಷಿಗಳು ಯಾವ ಅರಸ ಅಂತ ನಾನು ಆಡಿದ ಭೋಜ ಭೋಜ್ ಹೆತ್ತಂತಹ ಕನ್ಯಾವಸ್ಥೆಯಲ್ಲಿದ್ದ ತಾಯಿ ಯಾರು ಕೇಳಿದ್ರೆ ಯಾರು ನಿನ್ನನ್ನು ಹೊರಬಾರದು ಯಾರು ನಿನ್ನನ್ನು ಹೊರಲಾರಳು ಅಂತ ನೀನು ಆಡ್ತಾ ಇದ್ದೀಯೋ ಅಂತಹ ಪೃಥೆ ಪಾಂಡವರ ತಾಯಿ ನೀನು ಕರ್ಣ ಪಾಂಡವರಿಗೆ ಅಣ್ಣ ಕೃಷ್ಣ ಕಥೆಯನ್ನ ನಿಲ್ಲಿಸಪ್ಪ ಕಥೆಯನ್ನ ನಿಲ್ಲಿಸು ಸಾಕು ನಿನ್ನ ಸಾಕು ನಿನ್ನ ಯ ಈ ಕಿವಿಯೊಳಾವು ಕೇಳಲಾರೆನು ಖಂಡಿತಕ್ಕೂ ಕೇಳಲಾರೆ ಯಾಕ ಹತ ಭಾಗ್ಯನನು ಕಥೆಯಾಗಿಸುವ ಭರದಲ್ಲಿ ನನ್ನ ಒಳಗಿರುವ ಸತ್ಯ ಏನು ಎಂಬುದನ್ನು ತೋರಿಸಿಬಿಟ್ಟಿಯಲ್ಲ ರಥ ಏರುವುದಿಲ್ಲ ಅಂತ ಆಡ್ತಿ ನನ್ನ ಅತ್ತೆ ಅಲ್ವೇನೋ ನೀನು ಕೃಷ್ಣ ಹಾ ಮಾತಾಡಬೇಡ ಹಾ ಮಾತಾಡಬೇಡ ನೀನು ಆಡಿದ ಮಾತುಗಳು ನನ್ನ ಹೃದಯವನ್ನು ಇವೆ ನಾನು ಯಾರು ಅಂತ ನನಗೆ ಗೊತ್ತಿರಲಿಲ್ಲ ಹ್ಞೂ ತಿಳ್ಕೊಳ್ಬೇಕು ಎಂಬ ಜೀವ ಸಹಜ ಸಹಜವಾದ ಅಪೇಕ್ಷೆ ಆದರೆ ಇಂತಹ ಕಠೋರವಾದಂತಹ ಸತ್ಯವನ್ನ ಸಿಡಿಲಿನ ಹಾಗೆ ನನ್ನ ತಲೆ ಮೇಲೆ ಬಡಿದು ಬಿಟ್ಟಿಯಲ್ಲ ಹ್ಮ್ ಹ್ಮ್ ನಾನು ಕುಂತಿಯ ಮಗ ಹೌದು ಅವಳ ಕನ್ಯಾವಸ್ಥೆಯಲ್ಲಿ ಹುಟ್ಟಿದಂತಹ ದುರ್ದೈವಿ ಹೌದು ನಿಜವಾಗಿ ಸಂತೋಷ ಪಡಬೇಕಾದ ಮಾತಾಗಿತ್ತು ಇದು ರಾಜಮಾತೆ ಕುಂತಿ ನನಗೆ ತಾಯಿ ಇಲ್ಲ ಅರ್ಜುನನ ತಾಯಿ ನನಗೆ ತಾಯಿ ಆಗಬಾರದು ಭೀಮಸೇನ ತಾಯಿ ನನಗೆ ತಾಯಿ ಆಗಬಾರದು ಬೆಳೆದು ಬಂದ ಬಗೆ ಹಾಗೆ ಕಣ್ಣು ಬಿಡುವಾಗಲೇ ನನಗೆ ಪಾಂಡವರು ಶತ್ರುಗಳು ಹುಟ್ಟಿದ ಶಿಶುವಿಗೆ ಸಾಕುವುದಕ್ಕೆ ತಾಯಿಯ ಎದೆಯಲ್ಲಿ ಹಾಲು ಹುಟ್ಟಲಿಲ್ಲ ನೀನೇ ಹೇಳತೀಯ ಪ್ರಪಂಚದ ಎಲ್ಲ ಮಾತೆಯರಿಗೆ ಮಗು ಹುಟ್ಟುವ ಮೊದಲು ಅವರವರ ಎದೆಯಲ್ಲಿ ಹಾಲು ಹುಟ್ಟುತ್ತದೆ ಹೌದು ಕರ್ಣನೆಮ್ಮ ನತದೃಷ್ಟ ಹುಟ್ಟುವಾಗ ಅವಳು ತಾಯಿಯಾಗಲಿಲ್ಲ ಅವಳ ಎದೆಯಲ್ಲಿ ಹಾಲು ಹುಟ್ಟಲಿಲ್ಲ ಹ್ಮ್ ಹಾಲಿನ ಋಣವನ್ನು ಕಳಕೊಂಡು ಹುಟ್ಟಿದವನು ನಾನು ಉಳಿದ ಮಕ್ಕಳು ತಾಯಿಯ ಎದೆ ಹಾಲನ್ನು ಚಪ್ಪರಿಸಬಹುದು ತಾಯಿಯ ಕಂಬನಿಯನ್ನು ಚಪ್ಪರಿಸಿ ಬೆಳೆದವ ಅಂದರೆ ನನ್ನ ಬದುಕೆಲ್ಲ ಎಷ್ಟು ಕರಾಳವಾಗಿದೆ ಅಂತ ತೋರಿಸಿಬಿಟ್ಟಿಲ್ಲ ಎಲ್ಲವನ್ನೂ ಮುಳುಗಿಸುವ ಹೊಳೆ ನನ್ನನ್ನು ಮುಳುಗಿಸಲಿಲ್ಲ ಗಂಗಾ ನದಿ ಹೌದು ತೇಲಿಸಿ ತೇಲಿಸಿ ದಡವನ್ನು ತಲುಪಿಸಿಬಿಟ್ಲು ಹೌದು ಆದರೆ ನಾನು ಎಷ್ಟು ದೊಡ್ಡ ನತದೃಷ್ಟ ಯೋಚನೆ ಮಾಡು ನನ್ನ ಮಡಿಲಲ್ಲಿ ಹೊತ್ತಂತಹ ರಾಧಾ ಮಾತೆಯ ಎದೆಯಲ್ಲಿ ಹಾಲು ಕಿತ್ತು ಹಾಲನ್ನು ಕುಡಿಸಿದಳು ಹ್ಮ್ ಅವಳ ಎದೆ ಹಾಲು ಕುಡಿದ ಬೆಳೆದ ನನಗೆ ಈಗ ಅವಳು ತಾಯಿ ಅಲ್ಲ ಅಂತ ತೋರಿಸಿಬಿಟ್ಲಿ ನೀನು ತಾಯಿ ಕೊಡ್ಲಿಲ್ಲ ಕೃಷ್ಣ ನನ್ನ ತಾಯಿಯನ್ನ ಕಿತ್ತುಕೊಂಡು ಬಿಟ್ಟೆ ನೀನು ತಾಯಿಯನ್ನ ಕಿತ್ತುಕೊಂಡೆ ನನಗೆ ತಾಯಿ ಕೊಡ್ಲಿಲ್ಲ ನೀನು ಅದಕ್ಕಾಗಿ ಮಾತು ನಿಲ್ಲಿಸು ಅಂತ ಹೇಳಿತು ಎಡವೆಯಲ್ಲಿ ತಾಯಿ ರಾಧೆ ಬೆಳೆಯುವಾಗ ಸುಯೋಧನ ತಾಯಿ ಏಕ ಏಕಕಾಲದಲ್ಲಿ ರಾಜಮಾತೆ ಕುಂತಿ ತಾಯಿ ಅಂತ ಹೇಳುತ್ತಾ ಎದ ಹಾಲು ಕೊಟ್ಟ ತಾಯಿಯನ್ನು ಕಿತ್ತುಕೊಂಡೆ ನನಗೆ ಮಾನ ಮರ್ಯಾದೆ ಎಲ್ಲವನ್ನ ಒದಗಿಸಿ ಕರ್ಣನೊಬ್ಬ ಯೋಗ್ಯ ಹೆಚ್ಚೇಕೆ ಎನ್ನಾನೇ ಕರ್ಣ ಎನ್ನ ಅಂಗಾಧಿಪತಿ ಕರ್ಣ ಅಂತ ಹೇಳಿದಂತಹ ಸಾಕಿದ ತಾಯಿ ಸುಯೋಧನ ಅವನನ್ನು ಕಿತ್ಕೊಂಡ್ಬಿಟ್ಟಿಯಲ್ಲ ಹ್ಮ ಕೃಷ್ಣ ಕರ್ಣ ನನ್ನ ಬದುಕಿಗೆ ಅಸತ್ಯವೇ ಬೇಕು ಸತ್ಯ ಬೇಡ ಸತ್ಯ ಶಿವ ಸುಂದರ ಯಾರಪ್ಪ ಹೇಳಿದವರು ಛೇ ಎಂತಹ ಸುಂದರವಾದ ಸತ್ಯ ಇತ್ತು ಹುಟ್ಟಿನ ಗುಟ್ಟು ಹ್ಮ್ ಹುಟ್ಟುವ ಮೊದಲು ತಿಳಿದ್ರು ಒಳ್ಳೇದು ಹುಟ್ಟಿದ ಮೇಲೆ ತಿಳಿದ್ರೆ ಏನೂ ಪ್ರಯೋಜನ ಇಲ್ಲ ಈ ಜೀವ ಜಂತುಗಳ ತನವನ್ನ ಇಷ್ಟು ಚೆನ್ನಾಗಿ ವ್ಯಕ್ತಪಡಿಸಿ ದೈವದ ನಗುವನ್ನ ನಕ್ಕ ಬಿಟ್ಟಿ ಅಲ್ಲ ನೀನು ದೈವದ ನಗುವನ್ನ ನಕ್ಕ ಬಿಟ್ಟೆ ಕರ್ಣ ಕೃಷ್ಣ ಮಾತೆ ಬೇಕು ಮಾತು ಬೇಡ ಅಲ್ವ ಊರು ನನಗೆ ಬೇಕು ಬೇಕು ಅಂತ ಅನ್ನಿಸ್ತದೆ ಅಂತ ನೀನಾಗ ಆಡಿದೆ ಆ ಊರು ಭಂಗ ಆಗಬಾರದು ಅನ್ನೋ ಉದ್ದೇಶದಿಂದಲೇ ನಿನ್ನಲ್ಲಿ ವರ್ತಮಾನವನ್ನು ನಾನು ಆಡಿದವ ಆ ಊರು ಭಂಗ ಆಗಬಾರದು ಅಂತಲೇ ನಾನು ಸ್ನೇಹವನ್ನು ಒತ್ತೆಗಿಟ್ಟವ ಹ ಆದರೆ ಕೇವಲ ಅದನ್ನು ಒತ್ತ ಇಟ್ಟರೆ ಸಾಲದು ನಾನಾಡುವ ಇನ್ನೊಂದು ಮಾತಿಗೂ ನೀನು ಒಪ್ಪಬೇಕಾಗ್ತದೆ ಒಪ್ಪುತ್ತೀಯ ಭೂಮಿ ನಯ ಕೊಡವಿಯ ನೀನೆ ಗಾಳು ಕರ್ಣ ಕೃಷ್ಣ ಹ್ಞೂ ಕೇವಲ ನಿನ್ನದ್ದಾದಂತಹ ಹುಟ್ಟಿನ ಗುಟ್ಟನ್ನು ನಿನ್ನ ಮುಂಭಾಗದಲ್ಲಿ ಆಡಬೇಕು ಹ್ಞೂ ನಿನ್ನ ಸ್ಥೈರ್ಯವನ್ನು ಕುಗ್ಗಿಸಬೇಕು ಈ ಉದ್ದೇಶದಿಂದ ನಾನು ಹೇಳಿದ್ದೇ ಅಲ್ಲ ನೀನು ಒಪ್ಪಿದೆ ಅಂತ ಆದ್ರೆ ಪಾಂಡವರಿಗೆ ನೀನು ಹಿರಿಯ ರವಿ ತನಯ ಭಾನುಸೂತ ಅಂತ ಹೇಳಿದೆ ದಿವಾಕರ ತನಯ ಅಂತ ಆಡಿದೆ ಈಗ ರವಿತನಯ ಅಂತ ಹೇಳ್ತೇನೆ ಜಗತ್ತಿಗೆಲ್ಲ ಬೆಳಕನ್ನು ಕೊಡುವವನು ಸೂರ್ಯ ಇದು ಕಾನೀನ ಪುತ್ರ ಕೌರವನ ಜೊತೆಯಾಗಿ ಬೆಳೆದಂತಹ ನನಗೆ ಶಾಸ್ತ್ರ ಗೊತ್ತಿಲ್ಲ ಅಂತ ನಾನು ಆಡುವುದಿಲ್ಲ ಕಾಯಿನ ಪುತ್ರರಿಗೂ ಸಂಪೂರ್ಣ ಅಧಿಕಾರ ಉಂಟೇ ಉಂಟು ನೀನು ಒಪ್ಪಿದೆ ಅಂತ ಆದರೆ ನೀನು ಒಪ್ಪಿದೆ ಅಂತ ಆದರೆ ಪಾಂಡವರು ಮತ್ತು ಕೌರವರು ಪರಸ್ಪರ ಅವರಿಗಿರುವಂತಹ ವಿರೋಧ ಏನುಂಟು ಹೋರಾಟ ಮಾಡಬೇಕು ಅನ್ನುವ ಸಂಕಲ್ಪ ಏನುಂಟು ಅದನ್ನು ನಿಲ್ಲಿಸ್ತಾರೆ ಪಾಂಡವರು ಕೌರವರು ಆಹವ ನಿಲ್ಲಿ ಹಾಗಾದ್ರೆ ಮುಂದೇನು ಕರ್ಣ ಸೂತನ ಮಗತಾನು ಈಗಲೂ ನಿನ್ನ ಕುರಿತಾಗಿ ಆ ಸ್ಥಾನದಲ್ಲಿ ಅಂತಹ ಅಡ್ಡ ಮಾತು ಬಂದೇ ಬರ್ತದೆ ಮಾತ್ರವಲ್ಲ ಒಬ್ಬ ಕ್ಷತ್ರಿಯನಾಗಿ ಕಾಣಿಸಿಕೊಳ್ಳಬೇಕು ಅನ್ನೋ ಹಂಬಲ ನಿನ್ನ ರಕ್ತದ ಕಣಕಣದಲ್ಲೂ ನಿನ್ನ ಜೀವನದ ಹೆಜ್ಜೆ ಹೆಜ್ಜೆಯಲ್ಲೂಂಟು ಕ್ಷತ್ರಿಯ ಮಾತ್ರವಲ್ಲ ಕ್ಷತ್ರಿಯ ಶ್ರೇಷ್ಠನಿದ್ದಾನೆ ಚಕ್ರವರ್ತಿ ಪೀಠವನ್ನು ಏರಿದ್ದಾನೆ ಕರ್ಣ ಇದನ್ನು ನಾನು ಮಾಡಿ ತೋರಿಸ್ತೇನೆ ಇದು ಚಂದ್ರವಂಶದ ಚಕ್ರವರ್ತಿ ಪೀಠವನ್ನು ಪಾಂಡವರ ಹಿರಿಯವನಾಗಿ ಯುಧಿಷ್ಠಿರನಿಗೆ ಅಣ್ಣನಾಗಿ ನೀನು ಏರಿದರೆ ನಿನ್ನ ಎಡದಲ್ಲಿ ಬಲದಲ್ಲಿ ಪಾಂಡವರು ಹಾಗೂ ಕೌರವರಿರ್ತಾರೆ ನಿನ್ನ ಪರಮದ್ವೇಷಿಗಳು ಅಂತ ಯಾವ ಅರ್ಜುನನನ್ನೋ ಭೀಮನನ್ನು ನೀನು ಆಡ್ತೀಯೋ ಅವರು ನಿನ್ನ ಸಹೋದರರಾಗಿ ನಿನಗೆ ಬೇಕಾದರೆ ಚಾಮರ ಸೇವೆಯನ್ನು ಮಾಡ್ತಾರೆ ನಿನ್ನ ಮುಂಭಾಗದಲ್ಲಿ ಕೈ ಮುಗಿದು ನಿಲ್ತಾರೆ ಈ ಮುಖೇನವಾಗಿ ನೀನೊಂದು ಹೋರಾಟವನ್ನು ತಪ್ಪಿಸಿದ ಹಾಗೂ ಆಗ್ತದೆ ನೋಡು ಆಲೋಚನೆ ಮಾಡು ಕೇವಲ ಒಂದೇ ಒಂದು ಕಾರಣದಿಂದಲಾಗಿ ಕರ್ಣ ಚಕ್ರವರ್ತಿ ಆಗ್ತಾನೆ ನಿನ್ನ ಮನಸ್ಸಿನಲ್ಲಿ ಈವರೆಗೆ ನಿನಗಿದ್ದಂತಹ ನೋವೇನುಂಟು ಅದನ್ನು ತೊಡೆದು ಹಾಕಿದ ಹಾಗಾಗ್ತದೆ ಮಾತ್ರವಲ್ಲ ಮುಂದೆ ಬರುವಂತಹ ಯುದ್ಧವನ್ನು ನೀನೇ ತಪ್ಪಿಸಿದ ಹಾಗೂ ಆಗ್ತದೆ ನೀನು ಒಪ್ಪಿದೆ ಅಂತ ಆದರೆ ನಾವೆಲ್ಲರೂ ಯಾದವರು ಯಾರಿದ್ದಾರೆ ಮಾದ್ರರು ಯಾರಿದ್ದಾರೆ ಪ್ರತಿಯೊಬ್ಬರು ನಿನಗೆ ಸಾಮಂತರಾಗಿ ಜೀಯ ಅಸಾದ ಅಂತ ನಾವು ಹೇಳ್ತೇವೆ ನೀನು ಹೇಳ್ತಿ ಕೃಷ್ಣ ನೀನ ಮೇಲೆ ಎತ್ತರದ ರಥದಲ್ಲಿ ನಾನು ಕೆಳಗೆ ನೆಲದಲ್ಲಿ ಅಲ್ಲವೇ ಅಲ್ಲ ಚಕ್ರವರ್ತಿ ಪೀಠದಲ್ಲಿ ಎತ್ತರದಲ್ಲಿ ನೀನು ನಿನ್ನ ಮುಂಭಾಗದಲ್ಲಿ ನಾವೇನು ಮಾಡಬೇಕು ಅಂತ ಕೇಳುವ ನಾನು ಇಂತಹ ಒಂದು ಭವ್ಯವಾದಂತಹ ಜೀವನ ಮುಂದೆ ನಿನಗೆ ಬರುವುದಕ್ಕಿಲ್ಲ ಆಲೋಚನೆ ಮಾಡು ಕರೋಣ ಕೃಷ್ಣ ಏನು ಮರಣ ಆಟುವ ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ ಮರುಳು ಮಾಧವ ಹಿಯ ರಾಗ ಜದ ಸಿರಿಗೆ ಸೋ ಲುವ ನೌಲ್ಲ ವಾ ರಾಗಾ ಜದ ಸಿರಿಗೆ ಸೊ ಲುವ ನೌಲಾ ಬೆಸಗೈ Man, I really- ಪರದಾ ತಾರಂಗೆ ಹಗೆಗಳ ಶಿರವ ಥರಿದೊಪ್ಪಿಸುವ ಪರ ದಾ ಹಗೆಗಳ ಶಿರವ ತರಿದೊಪ್ಪಿಸುವೆ ಎಂಬಿ ಭರದೊಳಿರ್ದನು ಕೌರವೇಂದ್ರನ ಕೊಂದ

ಜನ್ಮ ರಹಸ್ಯವನ್ನ ಹೇಳಿ ಅದನ್ನ ಕೇಳಿದ ನಾನು ತತ್ತರಿಸಿ ಹೋಗಿರುವ ಕಾಲದಲ್ಲಿಯೇ ಮತ್ತೊಂದು ಭಯಂಕರವಾದ ಚಿತ್ರವನ್ನ ಕಣ್ಣ ಮುಂದೆ ಇಡ್ತಾ ಇದ್ದಿ ಭಯಂಕರ ಹೌದು ಚಿತ್ರದಲ್ಲೂ ನಾನು ಅದನ್ನು ಸಹಿಸುವ ನಾನು ಸುಂದರ ಅಂತ ತಿಳಿದಿದ್ದೆ ನೀನು ಏನು ಹೇಳು ನಿನಗೆ ಸುಂದರ ಆಗಿರೋ ಆದರೆ ನನಗೆ ಅದು ಸಹನೀಯವಲ್ಲ ಕೌರವರು ಒಂದೆಡೆ ಪಾಂಡವರು ಒಂದೆಡೆ ನಿನ್ನನ್ನು ಸೇವಿಪರು ಆದರೆ ನಾನು ಕೌರವನನ್ನು ಸೇವಿಸಿದವನು ಹ್ಮ್ ಅರ್ಥ ನಿಜವಾಗಿ ನನ್ನ ಬದುಕಿನ ಅರ್ಥವನ್ನು ನೀನು ತಿಳಿಸಿದವ ತಿಳಿದವ ಆದ್ದರಿಂದಲೇ ಹೇಳ್ತಾ ಇದ್ದೇನೆ ಭೀಮಾರ್ಜುನರು ಸವಿಯುವ ಯತೆ ಹಾಲನ್ನು ಕರ್ಣ ಎಂಜಲಿಸಬಾರದು ಅಂತ ದೈವವೇ ಹಾಲನ್ನು ಹುಟ್ಟಿಸಲಿಲ್ಲ ನನಗದ ಅರ್ಥ ಅದು ಮೇಲೆ ಅವರಿಗೆ ಸಿಗುವುದು ನನಗೆ ಬೇಡ ಹ್ಮ್ ನನ್ನದು ಒಪ್ಪಬಾರ್ದು ಯುದ್ಧದಲ್ಲಿ ನಮ್ಮ ದೊರೆ ಸುಯೋಧನ ಗೆದ್ರೆ ಸಿಂಹಾಸನವನದೇ ಪಾಂಡವರ ಗೆದ್ರೆ ಗೆದ್ದರೆ ಧರ್ಮರಾಜನದು ಸರಿ ಆದ್ದರಿಂದ ಅವರದ್ದು ನನಗೆ ಬೇಡ ಜೊತೆಯಲ್ಲಿ ನೀನು ಯೋಚನೆ ಮುಂದುವರಿಸಿ ಹೇಳಿದಿರು ಯುದ್ಧವನ್ನು ತಪ್ಪಿಸಬಹುದು ತಪ್ಪಿಸಬಹುದು ಅಲ್ಲ ನಿಲ್ಲಿ ವಿಶ್ವ ವಿಶ್ವವ್ಯವಸ್ಥೆಯಲ್ಲಿ ಯುದ್ಧವು ಒಂದು ಅಂತ ಗೊತ್ತಾದರೆ ಹ್ಞೂ ಅದನ್ನು ಯಾರೂ ತಪ್ಪಿಸಿಕೊಡೋದು ಹ್ಞೂ ದೈವವೇ ತಪ್ಪಿಸುವುದಕ್ಕೆ ಮನಸ್ಸು ಮಾಡಿದ್ರು ಜೀವನಾದವರು ಅದನ್ನು ಪ್ರಾರ್ಥಿಸಬೇಕು ಹ್ಞೂ ಯುದ್ಧಕ್ಕೆ ತೊಡಗಬೇಕು ವಿಶ್ವವ್ಯವಸ್ಥೆಯ ಒಳಗದು ಸೇರಿದೆ ಅಂತ ಗೊತ್ತಾಗುವವರೆಗೆ ಹಾಂ ತಪ್ಪಿಸುವ ಪ್ರಯತ್ನ ಮಾಡಬಹುದು ಹಾಂ ಆದ್ದರಿಂದ ಯುದ್ಧ ತಪ್ಪಬೇಕು ಅಂತ ನನಗನ್ನಿಸುವುದಿಲ್ಲ ಸರಿ ನನ್ನಂತಹ ನತದೃಷ್ಟರು ಪಾಪಿಗಳು ಜೀವನದಲ್ಲಿ ವಂಚಿತರಾದವರಲ್ಲ ಪಡೆಯುವುದಕ್ಕೆ ಸಾಧ್ಯವಾಗದೇ ಇದ್ದರೂ ಉದಾತ್ತವಾಗಿ ಕಳೆದುಕೊಳ್ಳಬಹುದಲ್ಲ ಅದಕ್ಕೆ ಯುದ್ಧ ಬೇಕು ಹ್ಮ್ ನಮ್ಮನ್ನ ನಾವು ಮಣ್ಣು ಮಾಡಿಕೊಳ್ಳುವುದಕ್ಕೆ ಯುದ್ಧ ಬೇಕು ಕೃಷ್ಣ ಹ್ಮ್ ಹ್ಮ್ ಆದ್ದರಿಂದ ಅದನ್ನು ತಪ್ಪಿಸುವ ಮನಸ್ಸು ನನಗಿಲ್ಲ ಹ್ಮ್ ಸುಯೋಧನನ ಸ್ನೇಹ ಎಷ್ಟು ತೊಡೆದು ದೈವಕ್ಕಿಂತ ದೊಡ್ಡದು ಕೃಷ್ಣ ದೈವಕ್ಕಿಂತ ದೊಡ್ಡದು ಹಾಲು ಕೊಟ್ಟವನು ಮನೆ ಕೊಟ್ಟವನು ಮನೆತನವನ್ನು ಕೊಟ್ಟವನು ಮನೆ ಯಾಕೆಯನ್ನು ಕೊಟ್ಟವನು ನನಗೆ ಬೇಕಾದಂತಹ ಜೀವ ಸೌಭಾಗ್ಯವನ್ನು ಕೊಟ್ಟವನು ಇರುವವರೆಗೆ ನನಗೆ ದೇವರು ಬೇಡ ಅವನೇ ದೇವರು ಅವನ ಮನಸ್ಸಿಗೆ ಸಂತೋಷ ಆಗುತ್ತದೆ ಅಂತ ಆದರೆ ಯಾಜ್ಞ ಸೇನೆಯ ಯೋಗ್ಯತೆ ಗೊತ್ತಿದ್ದು ಗೌಹು ಅಂತ ಕರೆದದ್ದು ನಾನು ಅಂದರೆ ನನ್ನನ್ನು ನಾನು ತೆತ್ತುಕೊಂಡಿದ್ದೇನೆ ತಲೆ ಕೊಟ್ಟಿದ್ದೇನೋ ಕೃಷ್ಣ ತಲೆ ಕೊಟ್ಟಿದ್ದೇನೆ ನಾನು ಈಗ ತಲೆ ತಪ್ಪಿಸಿಕೊಳ್ಳುವ ಜೀವಗಳಾಗುವ ಯಾವ ಅವಕಾಶವು ನನಗೆ ಬೇಡ ಅದಕ್ಕೆ ಮರಳು ಮಾಧವ ಅಂತ ಹೇಳಿತ್ತು ನನ್ನ ಮರಳು ಮಾಡ್ತೀಯಲ್ಲ ನೀರು ನನ್ನ ನಿಷ್ಠೆ ಸುಯೋಧನ ಕೆಟ್ಟವ ಇರಬಹುದು ಆದರೆ ಅವನ ಸ್ನೇಹ ಕೆಟ್ಟದ್ದಲ್ಲ ಸ್ನೇಹ ದೊಡದು ಆದ್ದರಿಂದ ಆ ಸ್ನೇಹವನ್ನು ನೆಚ್ಚಿ ಬದುಕಿದ ನಾನು ಹೊರೆದ ದಾತಾರಂಗೆ ಹ್ಮ್ ದ್ರೋಹ ಬೆಸಗುವ ಈ ಕೆಲಸ ನಾನು ಮಾಡೋದಿಲ್ಲ ಆದರೆ ಆದರೆ ನೀನು ಹೇಳುವ ಯಾವ ಪ್ರಲೋಭನೆಗೂ ನಾನು ಒಳಗಾದವನಲ್ಲ ಒಳಗಾಗುವನಲ್ಲ ಖಂಡಿತವಾಗಿ ನಾನು ಹೋರಾಟಕ್ಕೆ ಬರ್ತೇನೆ ಹ್ಞೂ ನಾನು ಯುದ್ಧವನ್ನೇ ಒಪ್ಪಿಕೊಡುತ್ತೇನೆ ನಮ್ಮ ಸುಯೋಧನನನ್ನೇ ನಾನು ಸಮರ್ಥನೆ ಮಾಡುತ್ತೇನೆ ನನ್ನಿಂದ ಈ ಸಂಧಾನದ ಹೊಸ ರೂಪವನ್ನು ಪ್ರಪಂಚಕ್ಕೆ ಕೊಡಬಹುದು ಅಂತ ನೀನು ಯೋಚಿಸಬಹುದು ಮರಣವಂ ಬಯಸಿರ್ಪನಿ ಖಳಂ ಅದು ನಮಗೂ ಬಯಕೆ ನಮ್ಮ ದೊರೆ ಮರಣವನ್ನು ಬಯಸಿದಂತಾದರೆ ಆ ಮರಣವೇ ನಮಗೆ ಶರಣ ಕರ್ಣ ನೀನು ಪ್ರಾರಂಭ ಕಾಡಿದ ನುಡಿಯೇ ಮೂಲವಾಗಿ ಇರುವಂಥದ್ದು ಅಂತ ನನಗೂ ಗೊತ್ತಾಯಿತು ನೀನು ಭಗವಂತನೇ ಆದರೂ ನಿನ್ನನ್ನು ಆರಾಧಿಸುವ ಸ್ವಾತಂತ್ರ್ಯ ಸೇವಕನಾಗಿ ನಾನು ಕಳ್ಕೊಂಡಿದ್ದೇನೆ ಯಾರ ಸೇವಕನಾಗಿ ಅಂತ ಆಗ್ಲೇ ನನಗೆ ಗೊತ್ತಾಯ್ತು ಹಾಗಾಗಿ ಯಾವ ಕಾಲಕ್ಕೂ ನೀನು ನತದೃಷ್ಟನೂ ಅಲ್ಲ ನೀನು ಪಾಪಿಯೂ ಅಲ್ಲ ಧೀರಕರ್ಣ ನಿನ್ನದಾದಂತಹ ನುಡಿಗೆ ನಾನು ಮೆಚ್ಚಿದ್ದೇನೆ ನನ್ನ ಹಿಂದೆಯೇ ಬರುವವನು ಅಂತ ತೊಡಗಿದ್ದು ನೀನು ಮುಂದಿನಿಂದ ಹೋಗು ಭಾಗವಂತ ನಾನು ನಿನ್ನ ಹಿಂದಿನಿಂದ ಬರ್ತೇನೆ ನಾನು ಮುಂದೆ ಉಪಪ್ಲವ್ಯದ ಕಡೆಗೆ ಹೋಗ್ತೇನೆ ಗೋವಿಂದನ ರಥಯಾತ್ರೆ ಹ ಉಪಪ್ಲವದ ಕಡೆಗೆ ಸಾಗಿದ್ರೆ ರಥ ಅರ್ಜುನನಿಗಿರ್ಲಿ ಸರಿ ನಮಗೆ ರಥದ ಮಾರ್ಗ ಆದ್ರೂ ಇದೆಯಲ್ಲ ಗೊತ್ತಾಯ್ತು ನೀನು ನಿರ್ಣಯ ಮಾಡಿದ ಮಾರ್ಗದಲ್ಲೇ ಬಾ ನಿನಗೆ ಒಳ್ಳೆಯದಾಗಲಿ ಆಗಲಿ ಕೃಷ್ಣ